ಯುಕ್ರೇನ್ ಮೇಲಿನ ಯುದ್ಧದಲ್ಲಿ ರಷ್ಯಾ ಸೈನಿಕರು ಸಾವನ್ನಪ್ಪಿದ್ರು ರಷ್ಯಾ ಸೈನಿಕರ ಸಾವಿಗೆ ವಿರೋಧಿಸಿ ವ್ಯಾಗ್ನರ್ ಗ್ರೂಪ್ ರೆಬೆಲ್ ಕೂಡ ಆಗಿತ್ತು ರಷ್ಯಾ ಸೇನೆಯ ಕಳಪೆ ನಾಯಕತ್ವದಿಂದ ಸೈನಿಕರ ಸಾವು ಆಗ್ತಾ ಇದೆ ಅನ್ನುವಂತ ಆರೋಪ ಸಹ ವ್ಯಾಗ್ನರ್ ಗ್ರೂಪ್ ನಿಂದ ಮಾಡಲಾಗಿತ್ತು ಸರ್ಕಾರ ಸೇನೆ ಹೊರತುಪಡಿಸಿ ಪ್ರತ್ಯೇಕ ಸೇನೆಯನ್ನ ಪುಟಿನ್ ಕಟ್ಟಿದ್ದು ಇದು ಖಾಸಗಿ ಗ್ರೂಪ್ ಕೂಡ ಆಗಿತ್ತು अत्यंत क्रूर वागिरतक्कंतह 25,000 वैग्नर ग्रूप ना सेने इदु युक्रेन युद्धदल्लू कूड भागी आगित्तु 25,000 सैनिकरन्न होंदिरतक्कंतह प्रत्येक सेने ईगा रष्या सेनेय विरुद्धवे होराटक्के इळिदिदे वैग्नर ग्रूप युक्रेन नल्ली येनु रष्या युद्धवन्न आरंभ माडिदे आ ओंदु युद्धदल्लू कूड ई वैग्नर ग्रूप भागी आगित्तु रष्या परवागि युक्रेन विरुद्ध बंडेद्दित्तु ई संदर्भदल्ली बहळष्टु सैनिकरु सावन्नप्पिद्रु अदन्नु कूड प्रश्ने माडलागित्तु ई ग्रूप न कडेयिंद इदे ईग दोड्ड समस्ये आगि ईग रष्यागे काडोदक्के आरंभ आगिदे मत्तष्टु निवृत्त वायुसेने अधिकारी मोहन चिताले और नम जोतेगे संपर्कदल्लिद्दारे मातनाडिसोण सर नमस्ते 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 सर इवत्तु रष्यादल्लि आंतरिक दंगे एर्पट्टिदे इदन्न तावु हेगे गमनिस्तीरि हेगे विश्लेषिसुत्तीरि नोडि अम्म कन्नडदल्लि ओंदु हाडित्तु नावु स्कूल कॉलेज टैम इद्दाग नीने साकिदागे नी हद्दागे कुग्गितल्लो अंत एग्जैक्टली ಇದು ವಾಗ್ನರ್ ಗ್ರೂಪ್ ಅನ್ನೋದು ರಷ್ಯಾದಲ್ಲಿ ಇರುವ ಕೈದಿಗಳು ರೇಪಿಸ್ಟ್ ಡಕೈಟ್ಸ್ ಆಮೇಲೆ ಮಿಕ್ಕಿದೆಲ್ಲ ಅನ್ ಸೊಸೈಟಿ ಆಕ್ಟಿವಿಟಿ ಮಾಡುವ ಗ್ರೂಪ್ ಅನ್ನ ವ್ಲಾಡಿಮಿರ್ ಪುಟಿನ್ ತನ್ನ ಒಂದು ಪ್ರೈವೇಟ್ ಆರ್ಮಿಯನ್ನ ಬೆಳೆಸಿದ್ರು ಅದರ ಬಗ್ಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ಯುನೈಟೆಡ್ ನೇಷನ್ಸ್ ನಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು ಈ ವ್ಯಾಗ್ನರ್ ಗ್ರೂಪ್ ಅನ್ನ ಮಾಡಬಾರದು ವ್ಲಾಡಿಮಿರ್ ಪುಟಿನ್ ಇದು ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖಂಡಿಸಲಾಗಿತ್ತು ಏನಾಗಿತ್ತು ಇದರಲ್ಲಿ ಅಂತಂದ್ರೆ ಯುಕ್ರೇನ್ ವಾರ್ ನಲ್ಲಿ ಕೂಡ ಇವರು ತೀವ್ರ ಕ್ರೂರಿಗಳು ಇವರು ಅಂದ್ರೆ ಯಾವುದು ಸಾವು ನೋವಿಗೆ ಅವರು ಹೆದರಲ್ಲ ಯುಕ್ರೇನ್ ನಲ್ಲಿ ಅವರು ಮಾಡಿದ ಹೋರಾಟ ಅವರು ಮಾಡಿದ ಅತ್ಯಾಚಾರವನ್ನ ಇದಿ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಖಂಡಿಸಿತ್ತು ಅವರ ಕ್ಯಾಂಪಿನ ಮೇಲೆ ರಷ್ಯನ್ ಸೈನಿಕರು ಯಾವಾಗ ದಾಳಿ ಮಾಡಿದ್ರಲ್ಲ ಅದಕ್ಕೆ ಅವರು ದಂಗೆ ಎದ್ದು ರಷ್ಯನ ಸ್ಟ್ರೀಟ್ ನಲ್ಲಿ ಅವರ ಸೇನಾ ಮುಖ್ಯಸ್ಥರನ್ನ ಈಗ ಸರೆಂಡರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನ ಬರುವ ಇನ್ಪುಟ್ ಪ್ರಕಾರ ಸರಿಸುಮಾರು ಒಂದು 25-30 ಹೆಲಿಕಾಪ್ಟರ್ ಗಳನ್ನ ಉಳಿಸಿ ಹಾಕಿದ್ದಾರೆ ಅದರ ಜೊತೆಗೆ ಈಗ ಅವರು ಮಾಸ್ಕೋ ಹತ್ರ ಮಾರ್ಚ್ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಬರುವ ಎಲ್ಲರಿಗೂ ಅವರು ಬಂದೆದ್ದು ಕೊಲ್ತಾ ಇದ್ದಾರೆ ಅದನ್ನ ಈಗ ಅಂತಾರಾಷ್ಟ್ರೀಯ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಈಗ ವ್ಲಾಡಿಮಿರ್ ಪುಟಿನ್ ಘೋಷಣೆ ಮಾಡಿದ್ದಾರೆ ಮುಂಬರುವ ಒಂದು 2-3 ತಾಸ್ಕದಲ್ಲಿ ರಷ್ಯನ್ ಆರ್ಮಿ ಏನಾದರೂ ಇವರಿಗೆ ಕಂಟ್ರೋಲ್ ಮಾಡಿಲ್ಲಾದ್ರೆ ಒಂದು ಗೃಹ ಯುದ್ಧ ನಡೆಸಿ ವ್ಲಾಡಿಮಿರ್ ಪುಟಿನ್ ಅನ್ನ ಇವರು ತನ್ನ ಸ್ಥಾನದಿಂದ ತೆಗೆಗಳಿಸೋ ಎಲ್ಲ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ ಅಮ್ಮ ಅಂದ್ರೆ ಯಾವ ಒಂದು ಪುಟಿನ್ ತನಗೆ ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಬಾರದು ತನ್ನ ವಿರುದ್ಧ ಯಾರೂ ಕೂಡ ಧ್ವನಿ ಎತ್ತಬಾರದು ಅಂತ ಇವರನ್ನ ಪೋಷಿಸಿದ್ರು ಅವರೇ ಇವಾಗ ಅವರ ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ಅವರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಅನ್ಬಹುದಲ್ವಾ ಸರ್ ಕರೆಕ್ಟ್ ಅಂದ್ರೆ ಇದು ಸಪೋರ್ಟಿಂಗ್ ಫೋರ್ಸ್ ಅಂತ ಅವನು ಇಟ್ಟಿದ್ದ ವ್ಲಾಡಿಮಿರ್ ಪುಟಿನ್ ವ್ಲಾಡಿಮಿರ್ ಪುಟಿನ್ ಸಪೋರ್ಟಿಂಗ್ ಇದು ವಾಗ್ನರ್ ಗ್ರೂಪ್ ಇತ್ತು ವಾಗ್ನರ್ ಗ್ರೂಪ್ ಗೆ ಅವರದೇ ಆದ ಮಿಲಿಟರಿ ಸಲಹೆ ಸೌಕರ್ಯಗಳೆಲ್ಲ ಕೊಟ್ಟಾಗಿತ್ತು ಅವರದೇ ಆದ ರನ್ವೇಗಳಿತ್ತು ಅದು ಇಟ್ ವಾಸ್ ಎ ಪ್ಯಾರಲಲ್ ಫೋರ್ಸ್ ರನ್ನಿಂಗ್ ಫಾರ್ ದ ಯುನೈಟೆಡ್ ಯುಎಸ್ ರಷ್ಯಾಗೆ ಇದೊಂದು ಪ್ಯಾರಲಲ್ ಫೋರ್ಸ್ ಅಂತ ವರ್ಕ್ ಮಾಡ್ತಾ ಇತ್ತು ಆದ್ರೆ ಇದು ಬರೇ ವ್ಲಾಡಿಮಿರ್ ಪುಟಿನ್ ಆರ್ಡರ್ ಅಷ್ಟೇ ಕೇಳ್ತಾ ಇತ್ತು ರಷ್ಯಾದ ಮುಖ್ಯಸ್ಥನ ಆರ್ಡರ್ ಇವರು ತಗೋತಾ ಇದ್ದಿದ್ದೆ ತುಂಬಾ ಕ್ರೂರವಾಗಿರತಕ್ಕಂತಹ 25,000 ಸೇನೆಯನ್ನ ಒಳಪಟ್ಟಿರತಕ್ಕಂತಹ ಗ್ರೂಪ್ ಇದು ಸೋ ಈಗ ಇದನ್ನ ಹೇಗೆ ರಷ್ಯಾ ನಿಯಂತ್ರಣ ಮಾಡಬಹುದು ಇದು ಸವಾಲ್ ಆಗುತ್ತಾ ರಷ್ಯಾಗೆ ಸರ್ ಅಲ್ಲ ಏನಾಗಿದೆ ಅಂತಂದ್ರೆ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಶೂಟಿಂಗ್ ಡೌನ್ ದ ಆರ್ಮಿ ನೇವಿ ಏರ್ ಫೋರ್ಸ್ ಈ ಮೂರು ಏನ್ ಸಂಘಟನೆಗಳು ಇದಾವಲ್ಲ ಅದರಲ್ಲಿ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನಾ ಹೇಳಿದ್ನಲ್ಲ ನೀನೇ ಸಾಕಿದಾಗಿನಿ ಅಂತ ಇವರೇ ಸಾಕಿದ್ದು ಇವರೇ ಟ್ರೈನಿಂಗ್ ಕೊಟ್ಟಿದ್ದು ಇವ್ರಿಗೆ ಈಗ ಅವರು ತಿರುಗಿ ಬಿದ್ದಿದ್ದಾರೆ ಇದು ನಾರ್ಮಲಿ 750-760 ದಿವಸ ಏನ್ ಯುಕ್ರೇನ್ ರಷ್ಯಾ ಯುದ್ಧ ನಡೀತಲ್ಲ ಇದರದೊಂದು ಭಾಗ ಅಂತ ಇದನ್ನ ನೋಡಬಹುದು ಮುಂಬರುವ ದಿನಗಳಲ್ಲಿ ಅಮೆರಿಕ ಮತ್ತು ಇಂಡಿಯಾ ಇದರ ಬಗ್ಗೆ ಏನು ನೆಲವು ತೋರಿಸ್ತದೆ ಯಾಕಂದ್ರೆ ಆಲ್ರೆಡಿ ಅಮೆರಿಕದಿಂದ ಇವತ್ತು ಈಜಿಪ್ಟ್ಗೆ ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ಇದರ ಬಗ್ಗೆ ಮೆಸೇಜ್ ಮುಟ್ಟಿರ್ಬೋದು
ಏನವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕೊಡ್ತಾರೆ ಅದು ನೋಡಬೇಕಾಗ್ತದೆ ಅದು ನನಗೆ ಅನಿಸಿದ ಮಟ್ಟಿಗೆ 2 3 ತಾಸು ಒಳಗಡೆ ಇವರನ್ನ ಹತ್ತಿಕ್ಕಿಸಬಹುದು ಅಂತ ನನಗೆ ಒಂದು ಅನಿಸ್ತಾ ಇದೆ ಸರ್ ಈ ರಷ್ಯಾದಲ್ಲಿ ಎದ್ದಿರತಕ್ಕಂತ ಆಂತರಿಕ ದಂಗೆಯಿಂದ ಇಂಡಿಯಾಗೆ ಭಾರತಕ್ಕೆ ಏನಾದರೂ ಪರಿಣಾಮ ಆಗಬಹುದು ಅಂತೀರಾ ಯಾವ ರೀತಿಯಲ್ಲಿ ಆಗಬಹುದು ಇನ್ ಕೇಸ್ ಆದರೂ ಇಟ್ಸ್ ಎ ಟೆಂಪರರಿ ಸಾರ್ಟ್ ಆಫ್ ವಾರ್ ಮೇಡಂ ಅಂದ್ರೆ ಟೆಂಪರರಿ ಸಾರ್ಟ್ ಆಫ್ ದಂಗೆ ಇದು ಇದನ್ನ 2 3 ಗಂಟೆಯಲ್ಲಿ ಇದು ಹತ್ತಿಕ್ಕಿಸಬಹುದು ಅಂತ ಅನಿಸ್ತದೆ ನನಗೆ ಓಕೆ ಇದರಿಂದ ಬಹಳಷ್ಟು ದೊಡ್ಡಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನು ರಿಪರ್ಕಷನ್ ಆಗ್ತದೆ ಅಂತ ನನಗೆ ಅನಿಸಲ್ಲ ಅಂದ್ರೂ ಕೂಡ ಕಾದು ನೋಡೋ ಸ್ಥಿತಿ ಇದೆ ಯಾಕಂದ್ರೆ ರಷ್ಯನ್ ಪಾಪ್ಯುಲೇಷನ್ ಕೂಡ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಹೋಗೋದ್ರಿಂದ ಏನಾದ್ರೂ ವಾಗ್ನೇರ್ ಗ್ರೂಪ್ ಗೆ ರಷ್ಯನ್ ಸಿಟಿಜನ್ಸ್ ಹೆಲ್ಪ್ ಮಾಡಿದ್ರೆ ಇದು ತುಂಬಾ ಕಷ್ಟ ಆಗಬಹುದು ಅಂತ ಅನಿಸ್ತಾ ಇದೆ ಆಲ್ರೈಟ್ ಸರ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ